ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಖಾಸಗಿ ಡೇರೆ ನಿಯಂತ್ರಣಕ್ಕೆ ಆಗ್ರಹ. ಚಿಂತಾಮಣಿ ನಗರದ ಕೋಚಿಮಲ್ ಶಿಬಿರದ ಸಭಾಂಗಣದಲ್ಲಿ ಖಾಸಗಿ ಡೇರಿಗಳನ್ನು ನಿಯಂತ್ರಿಸುವ ಸಮಾಲೋಚನೆಗಾಗಿ ಏರ್ಪಡಿಸಿದ್ದ ಜನಪ್ರತಿನಿಧಿಗಳು ಸಹಕಾರ ಸಂಘಗಳ ಅಧ್ಯಕ್ಷರ ಸಭೆಯಲ್ಲಿ ಕೋಚಿಮಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬು ಅವರು ಮಾತನಾಡಿ, ಆಹಾರ ಭದ್ರತಾ ಸುರಕ್ಷತಾ ಕಾಯ್ದೆ ಅಧಿಕಾರಿಗಳು ಖಾಸಗಿ ಡೇರಿಗಳ ವಿರುದ್ಧ ಕ್ರಮ ಕೈಗೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹಾಗೂ ಸಹಕಾರಿ ವ್ಯವಸ್ಥೆ ಉಳಿಸಲು ಸಹಕಾರ ನೀಡಬೇಕು ಎಂದರು. ಕೋಚಿಮಲ್ ಪ್ರತಿದಿನ 11 ಲಕ್ಷ ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿತ್ತು. ಖಾಸಗಿ ಡೇರಿಗಳ ಹಾವಳಿಯಿಂದ ಕಳೆದ 2-3 ತಿಂಗಳಿನಿಂದ 8.5 ಲಕ್ಷ ಲೀಟರ್ಗೆ ಇಳಿದಿದೆ. ಸಹಕಾರಿಗಳು, ಸಹಕಾರ ಸಂಘಗಳ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೂಕ್ತ ಮುಂಜಾಗ್ರತೆ ವಹಿಸದಿದ್ದರೆ ಸಹಕಾರಿ ವ್ಯವಸ್ಥೆಯೇ ಹಾಳಾಗುತ್ತದೆ ಎಂದು ತಿಳಿಸಿದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷರವರ ವರದಿ. ಯಾಕೆ ನಿಂತೋಯ್ತು ಅಂತ ನಾವು ಕೇಳಕ್ ಹೋಗಲ್ಲ. ಹೀಗೆ ಅಲ್ಲಿ ಏನಾಗಿದೆ ನಿಮ್ಗೆ ಜನಪ್ರತಿನಿಧಿಗಳಾಗಿ ನಾವು ಕೇಳಿದ್ರೆ ನಾವ್ಯಾಕೆ ತಲೆ ಮೇಲೆ ಹಾಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರು ಕೇಳಕ್ ಹೋಗಲ್ಲ. ಜನರಲ್ ಮಾಡಿದ್ರು ಮಾಡಲ್ಲ, ಹಂಗೆ ಬರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಈಗ ಅವ್ರ್ಯಾರು ಅಧ್ಯಕ್ಷ ಕೇಳ್ತಾ ಇದ್ರು, ಅಧ್ಯಕ್ಷ ಜನರಲ್ ಮಾಡಿ ಮೀಟಿಂಗು ಮಾಡಿಸ್ಬೇಕಾಗ್ತದೆ ಯಾರು ಅಧ್ಯಕ್ಷರ. ಅವ್ರು ಜನರಲ್ ಮಾಡಿ ಮಾಡಿದ್ರೆ ಸೈನ್ ಹೆಂಗೆ ಹಾಕ್ತಾರೆ? ಸೈನ್ ಹಾಕಿಸ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ನೀವೇನು ನೀವೇನಕ್ಕೆ ಅಧ್ಯಕ್ಷರ? ನಾನು ನಾಳೆ ತಿಳ್ಕೊಂಡಿಲ್ಲ ಜನರಲ್ ಬಾಡಿ ಈಗ ಮೀಟಿಂಗ್ ಅದಕ್ಕಾದು ಬೇಕು. ಜನರಲ್ ಬಾಡಿ ಮೀ ಸೊಸೈಟಿಲಿ ಜರುಗಿಂದ ತಲ್ಲಿದ ಜರುಗಿ ಒಕ್ಕೂಟದ ಜರುಗತ್ತೆ. ಜನರಲ್ ಬಾಡಿ ತಿಸ್ಕೊಂಡಾಡ ನಾಲ್ಕು ಅಂದ್ರೆ ನಾಲ್ಕು ತಿಳ್ಕೊಂಡು ತಿಳುವಳಿಕೆ ಇರಲಿಲ್ಲ, ಅಧಿಕಾರಿಗಳು ಕೂಡ ತಿಳುವಳಿಕೆ ಇರಲಿಲ್ಲ. ತಾವೇನು ಕೊಟ್ಟಿದ್ದೀರೋ ಅದನ್ನು ಬಹುಶಃ ನಾವೊಂದು ದೊಡ್ಡ ಪ್ರಯತ್ನ ಮಾಡಬೇಕಾಗ್ತದೆ. ಒಂದು ಹೇಳಬೇಕಂದ್ರೆ ಸಹಕಾರಿ ತತ್ವದ ಅಡಿಯಲ್ಲಿ 3 ಹಂತ ಇದೆ. ಒಂದು ಪ್ರಾಥಮಿಕ ಹಂತ, ಒಂದು ಒಕ್ಕೂಟದ ವ್ಯವಸ್ಥೆ, ಒಂದು ಫೆಡರೇಷನ್, ಒಂದು ಮಹಾಮಂಡಲ ವ್ಯವಸ್ಥೆ ಅಂತ. ಬಹುಶಃ ರಾಜಕಾರಣದ ಒಂದು ಸ್ಥಳೀಯ ಒಂದು ವ್ಯವಸ್ಥೆಗೆ ಮತ್ತು ಏನು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ 3 ಹಂತ ಇದೆಯೋ, 3-tier ಸಿಸ್ಟಮ್ ಏನಿದೆಯೋ, ಸಹಕಾರಿ ತತ್ವದಲ್ಲೂ ಸಹ 3 ಹಂತ ಇದೆ. ಬಹುಶಃ ತಾವು ಏನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯಲ್ಲಿ ಸರ್ಕಾರದ ನಿರ್ದೇಶನಗಳು ಮತ್ತು ಸರ್ಕಾರದ ಅನುದಾನಗಳು ಹೆಂಗೆ ಬರ್ತವೋ, ಈ ಸಹಕಾರಿ ತತ್ವದ ಅಡಿಯಲ್ಲಿ ಯಾವುದೇ ಅನುದಾನ ಆಗಲಿ ಯಾವುದೇ ಪಾಲಾಗಲಿ ಇರೋದಿಲ್ಲ. ಇದರಲ್ಲಿ ಮೂಲ ಯಾರು ಒಡೆಯರಿರ್ತಾರೋ, ಒಂದು ಉತ್ಪಾದಕರು ಮತ್ತು ಸ್ಥಳೀಯವಾಗಿ ಯಾರು ಪ್ರತಿನಿಧಿಗಳಿರ್ತಾರೋ ಅವರೇ ನಡೆಸ್ತಕ್ಕಂಥ ಒಂದು ಶಕ್ತಿ ತಮಗೆ ಕೊಟ್ಬಿಟ್ಟಿದ್ದೀವಿ ನಾವು. ಅಂದರೆ ನಾನು ಸೇರಿಕೊಂಡು ನಾನು ಕೂಡ ಒಂದು ಸಣ್ಣ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ನಿರ್ದೇಶಕನಾಗಿ ಮತ್ತು ಅದರಲ್ಲಿ ಅಧ್ಯಕ್ಷರಾಗಿ ಒಬ್ಬ ಡೆಲಿಗೇಟ್ ಆಗಿ ಬಂದು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಸಹಕಾರಿ ವ್ಯವಸ್ಥೆಯಲ್ಲಿ ನಾನು ಒಬ್ಬ ಪ್ರತಿನಿಧಿಯಾಗಿ ತಾಲೂಕನ್ನು ಪ್ರತಿನಿಧಿಸ್ತಿದ್ದೇನೆ. ಅದರಿಂದ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ಸಂಘ ನಿಮಗೆ ಸಂಘವನ್ನು ಕಟ್ಟತಕ್ಕಂಥ ಶಕ್ತಿ ನಿಮಗಿದೆ. ನೀವೆಲ್ಲರೂ ಕಟ್ಟಿರ್ತಕ್ಕಂಥ ಸಂಘನೇ ಇವತ್ತು ತಾಲೂಕಲ್ಲಿ ಇರೋದು. ಯಾರು ಇದರಲ್ಲಿ ಸಪ್ರೇಟ್ ಆಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಇವತ್ತು ನಾನು ಒಬ್ಬ ನಿರ್ದೇಶಕನಾಗಬೇಕಾದ್ರೆ ವ್ಯವಹಾರವನ್ನು ನಾವು ನೋಡಿದಾಗ ಇದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ಇದೆ. ಕರ್ನಾಟಕದಲ್ಲಿ ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ, ಭಾರತ ದೇಶದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ ಏನಿದೆ ಇವತ್ತು ಅದು 2ನೇ ಸ್ಥಾನ ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ, ಬೃಹತ್ತಾಕಾರವಾಗಿ ಬೆಳೆದಿರ್ತಕ್ಕಂಥ ಈ ಒಂದು ಸಂಸ್ಥೆ ಕಾರಣಾಂತರದಿಂದ ಕೆಲವು ಖಾಸಗಿಯರ ಹಿತಾಸಕ್ತಿಯಿಂದ ಮೂಲತವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಉತ್ಪಾದಕರ ಹಿತವನ್ನು ಕಾಪಾಡುವಲ್ಲಿ ನಾವು ನೀವೆಲ್ಲರೂ ಸೇರಿ ಶ್ರಮಿಸಬೇಕಾಗಿದೆ. ಇಲ್ಲಿವರೆಗೆ ಉತ್ಪಾದಕರಿಗೆ ಕೇವಲ ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಅವರಿಗೆ ಆಧಾರವಾಗಿತ್ತು. ನಂತರ ದಿನಗಳಲ್ಲಿ ಒಂದು ಬೆಳೆದಾದ ಮೇಲೆ, ಸಂಸ್ಥೆ ಬೆಳೆದಾದ ಮೇಲೆ ಕೆಲವರು ಖಾಸಗೀಕರಣದಿಂದಾಗಿ ಕೆಲವರು ಖಾಸಗಿಯವರು ಈ ಹಾಲು ಶೇಖರಣೆ ಸಂಬಂಧಪಟ್ಟಂತೆ ಅವರು ಲಾಭದಾಯಕವಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿದ್ದೀವಿ. ನಮ್ಮ ಒಕ್ಕೂಟ ಒಂದು ಸಂಘಟನಾ ಆಧಾರದ ಮೇಲಿರುವಂಥ ಒಂದು ಒಕ್ಕೂಟ. ಇಲ್ಲಿ ಸಂಘಟನೆ ಅನ್ನೋದು ಭಾಳ ಮುಖ್ಯವಾಗಿದೆ. ಇವತ್ತು ಸಂಘಟನೆಯಿಂದಲೇ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕದಲ್ಲಿ 80 ಲಕ್ಷ ಲೀಟರ್ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ.
ಸುಮಾರು 40 ಲಕ್ಷ ಲೀಟರ್ ಹಾಲನ್ನು ಗ್ರಾಹಕರಿಗೆ ಸರಬರಾಜನ್ನು ಮಾಡ್ತಾ ಇದ್ದೀವಿ. ಹತ್ರ 60 ನಮೂನೆಯ ಹಾಲು ಉತ್ಪನ್ನಗಳನ್ನು ಮತ್ತು 70 ನಮೂನೆಯ ಐಸ್ ಕ್ರೀಮ್ಗಳನ್ನು ನಾವು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಗುಣಮಟ್ಟದ ನಂದಿನಿ ಉತ್ಪನ್ನಗಳನ್ನು ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಇವತ್ತು ಭಾರತ ದೇಶದಲ್ಲಿದೆ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶದ ರೈತರ ಒಂದು ಏನಿದೆ ಅವ್ರ ಪರಿಶ್ರಮಕ್ಕೆ ಈ ಒಂದು ಶ್ರೇಯಸ್ಸನ್ನು ಹೋಗಬೇಕಾಗಿದೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರನೇ ಇವತ್ತು ತಮ್ಮೆಲ್ಲರಿಗೂ ಇಲ್ಲಿ ಕರೆದು ತಮ್ಮ ಸಲಹೆಗಳನ್ನು ತಗೊಂಡು, ಯಾಕಂದರೆ ತಾವುಗಳು ಒಂದಿಲ್ಲ ಒಂದು ವಿಧದಲ್ಲಿ ಹಾಲು ಉತ್ಪಾದನೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹತ್ತಿರ ಆಗಿರ್ತೀರ. ಬಹುಶಃ ಕೆಲವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಈ ಹಿಂದೆ ಯಾವುದಾದ್ರೂ ಒಂದು ಪದವಿಯಲ್ಲಿ ಕೆಲಸ ಮಾಡಿ ಸೇವೆಯನ್ನು ಸಲ್ಲಿಸಿರ್ತೀರ. ಸಾರ್ವಜನಿಕ ಸರಬರಾಜ್ ಮಾಡಬೇಕು ಅಂತ ವಿಷಯ ಸಂಪೂರ್ಣವಾಗಿ ಕಿರುಪರಿಚಯವನ್ನು ಮಾಡ್ಕೊಟ್ಟಂತ ನಾಗರಾಜ್ ಅವ್ರಿಗೆ ಧನ್ಯವಾದಗಳನ್ನು ಕಲಿಸ್ತಾ ಇದ್ದೀನಿ. ಅದೇ ರೀತಿ ಈಗ ಮುಂದಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.